ನಿಮ್ಮ ಹತ್ರ ಹೇಳಬೇಕಾದ್ರೆ ಸುಮಾರು 1 ಕೋಟಿಗಿಂತ ಜಾಸ್ತಿ ಹಣವನ್ನು ನಾವು ನಮ್ಮ ಸದಸ್ಯರಿಂದ ಒಟ್ಟಿಗೆ ಸೇರಿಸಿ ನಮ್ಮ ಫೌಂಡೇಶನ್ ನ ಮುಖಾಂತರ ಸೇವೆಗೆ ಕೊಟ್ಟಿದ್ದೇವೆ. ಇದು ಈ ವರ್ಷ ಮಾತ್ರ ಆದದಲ್ಲ, ಕಳೆದ ವರ್ಷ ಕೂಡ ನಾವು 1 ಕೋಟಿಗಿಂತ ಜಾಸ್ತಿ ಹಣವನ್ನು ಫೌಂಡೇಶನ್ ಮುಖಾಂತರ ಸೇವೆಗೆ ಕೊಟ್ಟಿದ್ದೇವೆ, ಈ ವರ್ಷ ಮತ್ತೆ ಕೊಟ್ಟಿದ್ದೇವೆ. ಅದೇ ರೀತಿ ನಾವು ಈ ಸಲ 4 ಹೊಸ ಸಂಸ್ಥೆಗಳನ್ನು ಆರಂಭಿಸಿದ್ದೇವೆ. ಅದೇ ರೀತಿ 7 ಹೊಸ ರಿಯೋ ಕ್ಲಬ್ಗಳನ್ನು ಕೂಡ ನಾವು ಆರಂಭಿಸಿದ್ದೇವೆ. ಮೆಂಬರ್ಶಿಪ್ ವೈಸ್ ಹೇಳೋದಾದ್ರೆ ಈ ಸಲ 500ಕ್ಕಿಂತ ಜಾಸ್ತಿ ಸೇರಿಸಿದ್ದೇವೆ. ಅದೇ ರೀತಿ ರಿಯೋಗಳಲ್ಲಿ ಸುಮಾರು 300ರಷ್ಟು ಹೊಸ ಸದಸ್ಯರನ್ನು ನಾವು ಇವಾಗಲೇ ನಮ್ಮ ಸಂಸ್ಥೆಗೆ ಸೇರಿಕೊಂಡಿದ್ದೇವೆ. ಇನ್ನೊಂದು ಈ ವರ್ಷದ ವಿಶೇಷ ಏನಂದ್ರೆ, ನಾವು ಒಂದು ಮಕ್ಕಳಿಗೆ ಒಂದು ಪೀಸ್ ಪೋಸ್ಟ್ ಕಾಂಟೆಸ್ಟ್ ಅಂತ ಇರ್ತದೆ, ಅದನ್ನು ನಾವು 7, 8, 9 ತರಗತಿಯ ಮಕ್ಕಳಿಗೆ ವಿಶೇಷವಾಗಿ ಆಯೋಜಿಸ್ತೇವೆ. ಈ ಸಲದ ಥೀಮ್ ಹೇಗಿತ್ತಂದ್ರೆ ಡೇರ್ ಟು ಡ್ರೀಮ್ ಅಂತ. ಈ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ 200 ಶಾಲೆಗಳಲ್ಲಿ ನಾವು ಈ ಕಾಂಟೆಸ್ಟ್ ಅನ್ನು ನಾವು ಹಮ್ಮಿಕೊಂಡು ಅದರಲ್ಲಿ ಸೆಲೆಕ್ಟ್ ಆದ ಬೆಸ್ಟ್ ಪೋಸ್ಟರ್ ಅನ್ನು ನಾವು ನಮ್ಮ ಮಲ್ಟಿಪಲ್ ಲೆವೆಲ್ಗೆ ಮತ್ತು ಅದರಲ್ಲಿ ಸೆಲೆಕ್ಟ್ ಆದ ಇಂಟರ್ನ್ಯಾಷನಲ್ಗೆ ಕಳಿಸ್ತೇವೆ. ಎಲ್ಲಿಯಾದರೂ ಅದು ಇಂಟರ್ನ್ಯಾಷನಲ್ ಸೆಲೆಕ್ಟ್ ಆದರೆ ಅವರಿಗೆ ಇಂಟರ್ನ್ಯಾಷನಲಿಂದ ಅವರಿಗೆ ಗಿಫ್ಟ್ ಕೂಡ ಬರ್ತದೆ, ಮತ್ತೊಂದು ವಿಶೇಷ ರೆಕಗ್ನಿಷನ್ ಕೂಡ ಅವರಿಗೆ ಸಿಗ್ತದೆ. ಈ ಮಕ್ಕಳನ್ನು ಒಟ್ಟು ಸೇರಿಸಿ ಲಯನ್ಸ್ ಕ್ಲಬ್ ಅನ್ನು ಲಯನ್ಸ್ ಕ್ಲಬ್ನಿಂದ ಅವರಿಗೂ ಪ್ರಾಮುಖ್ಯತೆ ನಾವು ಕೊಡುವಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ನಾವು ಈ ಭಾಗದ 4 ಅತ್ಯುತ್ತಮ ಕ್ಲಬ್ಗಳು, ಪುತ್ತೂರು ಮುತ್ತು, ಪುತ್ತೂರು ಪಾಣಜೆ, ಪುತ್ತೂರು ಕಾವು ಮತ್ತು ದುರ್ಗಾಂಬ ಅಲಂಕಾರ, ಈ ಕ್ಲಬ್ಬಿನ 4 ಕ್ಲಬ್ಬಿನ ವಿಸಿಟ್ಗೆ ಬಂದಿದ್ದೇವೆ. ಇದರ ಜೊತೆಗೆ ಈ 4 ಕ್ಲಬ್ನಲ್ಲಿ ಇನ್ನೂ 1 ಲಿಯೋ ಕ್ಲಬ್ಗಳು ಉಂಟು, ಅದು ಕೂಡ ನಮ್ಮ ಪುತ್ತೂರು ಮುತ್ತಿನ ಲಿಯೋ ಕ್ಲಬ್ ಉಂಟು. ಅದರ ಜೊತೆಗೆ ಇವತ್ತೊಂದು ಹೊಸ ಲಿಯೋ ಕ್ಲಬ್ನ ಇನಾಗ್ರೇಷನ್ ಆಗ್ತಿದೆ, ಅದು ಲಿಯೋ ಕ್ಲಬ್ ರಾಮಕೃಷ್ಣ, ಅದು ಶಾಲೆಯ ಸ್ಕೂಲ್ ಬೇಸ್ಡ್ ಲಿಯೋ ಕ್ಲಬ್. ಅದರ ಇನಾಗ್ರೇಷನ್ ಇವತ್ತು ಮಧ್ಯಾಹ್ನ 3:30 ನಡೆಯಲಿದೆ. ಈ ರೀತಿ ಇವತ್ತಿನ ಗವರ್ನರ್ ವಿಸಿಟ್, ಹಲವಾರು ಸೇವಾ ಕಾರ್ಯಕ್ರಮಗಳ ಜೊತೆಯಲ್ಲಿ ಸಂಜೆಯ ಕಾರ್ಯಕ್ರಮ ನಮ್ಮ ಬಂಟರ ಭವನದಲ್ಲಿ ಹಮ್ಮಿಕೊಂಡಿದ್ದಾರೆ. ಮುಂದಿನ ವಿಚಾರಗಳನ್ನು 4 ಕ್ಲಬ್ನ ಅಧ್ಯಕ್ಷರು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರು ಮತ್ತು 4-5 ಕ್ಲಬ್ಬಿನ ಅಧ್ಯಕ್ಷರು, ಅದು ಮಾತ್ರವಲ್ಲ ವಿಶೇಷವಾಗಿ 5 ಕ್ಲಬ್ಬಿಗೆ ಸಂದರ್ಶನ ಮಾಡುವಂತಹ ಡಾಕ್ಟರ್ ಮೆಲ್ವಿನ್ ಡಿಸೋಜಾ MJF, PMJF ಅವರಿಗೂ, ನಾನು ಮೊಹಮ್ಮದ್ ಕುಕ್ಕುವಲ್ಲಿ, ಪುತ್ತೂರು ಬಾಣಜೆ ಇದರ ಅಧ್ಯಕ್ಷ. ಅಂದರೆ ತಾನು ಬೆಳೆಯಬೇಕು, ಇತರರನ್ನು ಬೆಳೆಸಬೇಕು, ಅದು ಮಾತ್ರವಲ್ಲ ಒಂದು ಶಿಸ್ತುಬದ್ಧವಾದ ಜೀವನವನ್ನು ನಡೆಸಬೇಕು, ಕ್ರಮಬದ್ಧವಾದ ಜೀವನವನ್ನು ನಡೆಸಬೇಕು. ಅತ್ಯುತ್ತಮ ಒಂದು ಮಾರ್ಗದರ್ಶನ ಮೂಲಕ ತಾನು ಬದಲಾಗಿ ಇನ್ನೊಬ್ಬರನ್ನು ಬದಲಿಸುವಂತಹ ಒಂದು ವ್ಯವಸ್ಥೆ ಇದ್ದರೆ ಅದು ಒಂದು ಲಯನ್ಸ್ ಕ್ಲಬ್ಬಲ್ಲಿ ನನಗೆ ಹೆಚ್ಚು ಕಾಣ್ತದೆ. ನಾನು ಈ ಒಂದು ಕೆಲವು ವರ್ಷದಿಂದ ಅನೇಕ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೇನೆ, ಆದರೆ ನನಗೆ ಈ 2 ವರ್ಷದಿಂದ ವಿಶೇಷವಾಗಿ ಲಯನ್ಸ್ ಕ್ಲಬ್ಬಲ್ಲಿ ಸೇರಿದ ನಂತರ ಒಂದು ಅಲ್ಲಿನ ಒಂದು ಆ ಶಿಸ್ತುಬದ್ಧತೆ, ಒಂದು ಕ್ರಮಬದ್ಧತೆ, ಒಂದು ತಾನು ಬೆಳೆಯಬೇಕು ಇನ್ನೊಬ್ಬರನ್ನು ಬೆಳೆಸಬೇಕು ಎನ್ನುವ ಸಾಮಾಜಿಕ ಕಾಳಜಿ, ಅದು ಮಾತ್ರವಲ್ಲ ಒಂದು ರಾಷ್ಟ್ರೀಯತೆ, ಒಂದು ರಾಷ್ಟ್ರಕ್ಕೆ ನಾವು ಯಾವ ರೀತಿಯಲ್ಲಿ ಗೌರವವನ್ನು ಕೊಡಬೇಕು ಎನ್ನುವ ಆ ಒಂದು ವಿಶೇಷ ಒಂದು ವ್ಯವಸ್ಥೆ ಇದ್ದರೆ ಅದು ಲಯನ್ಸ್ ಕ್ಲಬ್ನಲ್ಲಿ ಮಾತ್ರ ಅಂತ ನನಗೆ ಎದ್ದು ಕಾಣ್ತದೆ. ನಾವು ಒಂದು ಕೆಲಸ ಕ್ಲಬ್ಬಿನಲ್ಲಿ ಒಂದು ಕೆಲಸ ಮಾಡಲು ಆಸಕ್ತಿ ತೋರ್ತದೆ. ಅಂದರೆ ವಿಶೇಷವಾಗಿ ನಾವು ಪುತ್ತೂರು ಬಾಣಜೆಯಿಂದ ವಿಶೇಷವಾಗಿ ನಾವು ಈಗ ತಾನೇ 11:30 ಒಂದು ಪೂರ್ತಿ ಮನೆ, ಅಂದರೆ ಸುಮಾರು 400,000 ಅಂದಾಜಿನಲ್ಲಿ ಕಟ್ಟಿದಂಥ ಒಂದು ಮನೆಯ ಉದ್ಘಾಟನೆ ಕೂಡ ಇದೆ. ಅದು ಮಾತ್ರವಲ್ಲ ನಾವು 1.5 ವರ್ಷದಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಇದು ಕಿಡ್ನಿಯಲ್ಲಿ ಒಂದು ವಿದ್ಯಾರ್ಥಿ, 10ನೇ ತರಗತಿ ವಿದ್ಯಾರ್ಥಿ ಒಂದು ಕಿಡ್ನಿ ಡಯಾಲಿಸಲ್ಲಿ ಇರುವಾಗ, ಕಿಡ್ನಿ 2 ಕಿಡ್ನಿ ಫೈಲ್ ಆಗಿರುವಂಥ ಆ ಸಂದರ್ಭದಲ್ಲಿ ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ. ಸುಮಾರು 60 ಲಕ್ಷ ಬೇಕಾದಂಥ ಒಂದು ಖರ್ಚಿಗೆ ಈಗ ತಾನೇ ಈಗ ತಮಿಳುನಾಡಿನಲ್ಲಿ ಅದರ ಪೂರ್ತಿ ಕೆಲಸ ಕಿಡ್ನಿ ಕಸಿ ಆದ ಸೆಟಪ್ ಆಗಿದೆ. ಬಹಳ ಸಂತೋಷದಲ್ಲಿದ್ದಾರೆ ಅವರು. ಮೊನ್ನೆ ಕಾಲ್ ಮಾಡಿ ಹೇಳಿದರು ಎಲ್ಲ ಸಕ್ಸಸ್ ಆಗಿದೆ, ಬಹಳ ಸಂತೋಷದಲ್ಲಿದ್ದೇವೆ ಅಂತ ಇಲ್ಲಿ ಒಂದು ಧನ್ಯವಾದವನ್ನು ಲಯನ್ಸ್ ಕ್ಲಬ್ಬಿಗೆ ಸಲ್ಲಿಸಿದ್ದಾರೆ. ಅದೇ ರೀತಿ ಮೊನ್ನೆ ತಾನೇ ಒಂದು ಕಾಪು ವೃದ್ಧಾಶ್ರಮಕ್ಕೆ 80,000 ಒಂದು ಡೊನೇಷನ್ನ ಕೊಟ್ಟಿದ್ದೇವೆ. ಒಂದು 40 ವೃದ್ಧರು
ಅನಾಥರಿರುವಂತಹ ಆ ಒಂದು ವೃದ್ಧಾಶ್ರಮಕ್ಕೆ 80,000 ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಕೊಟ್ಟಿದ್ದೇವೆ. ಅದು ಮಾತ್ರವಲ್ಲ, ಈಗ ತಾನೇ ಒಂದು 5 ಹೆಣ್ಮಕ್ಕಳು ಏನು ಒಂದು ಅನಾಥರಾಗಿರುವಂತಹ ಒಂದು ವ್ಯವಸ್ಥೆಯಲ್ಲಿ, ಒಂದು ಅದರಲ್ಲಿ ಒಂದು ಹುಡುಗಿ ಮಂಗಳೂರು ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಪೀಡಿತರಾಗಿದ್ದಾರೆ, ಅವ್ರಿಗೆ ಕೂಡ ಒಂದು 85,000 ಒಂದು ಡೊನೇಷನ್ ವ್ಯವಸ್ಥೆ ಮಾಡಿ ಈಗ ತಾನೇ ಅಲ್ಪ ಸ್ವಲ್ಪ ಹಸ್ತಾಂತರ ಮಾಡಿದ್ದೇವೆ, ಇನ್ನು ಸ್ವಲ್ಪ ಬಾಕಿ ಇದೆ ಕೊಡಲಿಕ್ಕೆ. ಅದು ಮಾತ್ರವಲ್ಲ, ನಮ್ಮ ಮುಖ್ಯವಾಗಿ ನಾವು ಎಜುಕೇಷನಲ್ಲಿ ಇಂಪ್ರೂವ್ ಆಗಬೇಕು, ಆ ಉದ್ದೇಶವನ್ನು ಇಟ್ಟುಕೊಂಡು ನಾವು ಒಂದು ಮೋಟಿವೇಷನ್ ಉಪ್ಪಳಿಗೆ ಸ್ಕೂಲ್ ಮತ್ತು ನವೋದಯ ಹೈಸ್ಕೂಲ್ ಬೆಟ್ಟಂಪಾಡಿಯಲ್ಲಿ ವ್ಯಕ್ತಿ ವಿಕಸನ ಶಿಬಿರ, ಅದು ಮಾತ್ರವಲ್ಲ ಪರೀಕ್ಷಾ ಪೂರ್ವ ಸಿದ್ಧತೆಯನ್ನು ಕೂಡ ನಮ್ಮ ಸದಸ್ಯರು ಮಾಡಿಕೊಟ್ಟಿದ್ದಾರೆ. ಮತ್ತು ಸ್ವಚ್ಛತೆಯಲ್ಲಿ ನಾವು ಆಸಕ್ತಿಯಾಗಬೇಕೆಂದು ಅನೇಕ ಗ್ರಾಮ ಪಂಚಾಯತ್ ವಟದಲ್ಲಿ, ಶಾಲಾ ವಟದಲ್ಲಿ ಅನೇಕ ಸ್ವಚ್ಛತಾ ಕಾರ್ಯವನ್ನು ಕೂಡ ಮಾಡಿದ್ದೇವೆ. ಅದು ಮಾತ್ರವಲ್ಲ, ನಮ್ಮ ಸದಸ್ಯರಲ್ಲಿ ಒಬ್ಬರಾದ ಮನಮೋಹನ್ ರೈ ಅರಂಬ್ಯ ಅವರು ಮುಖ್ಯವಾಗಿ ಜೇನು ಕೃಷಿಯಲ್ಲಿ ಆಸಕ್ತಿ ತೋರಿಸಿ ಸುಮಾರು 10,000 ಮಂದಿಗೆ ಒಂದು ಜೇನು ಕೃಷಿಯ ತರಬೇತಿಯನ್ನು ವ್ಯವಸ್ಥೆ ಮಾಡಿದೆ. ಅದು ಮಾತ್ರವಲ್ಲ, ಅದರಲ್ಲಿ ಮುಖ್ಯವಾಗಿ 500 ಹೆಚ್ಚು ಜನರು ಜೇನು ಕೃಷಿ ಸ್ವಂತ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಮನಮೋಹನ್ ರೈ ಆರಂಭ ನಮ್ಮ ಸದಸ್ಯ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ನಮ್ಮ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ವಿಶೇಷವಾದ ತರಬೇತಿಯನ್ನು ನಾವು ಹಮ್ಮಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದು ಮಾತ್ರವಲ್ಲ, ನಮ್ಮ ಕಾರ್ಯದರ್ಶಿಯಾದ ದಯನ್ ರೈ ಕೋರ್ಮಂಡ್ ಅವರು ದೈಹಿಕ ಶಿಕ್ಷಕ, ಅದರಲ್ಲಿ ಮುಖ್ಯವಾಗಿ ಎಲ್ಲ ಶಿಕ್ಷಕರನ್ನು ಕರೆದು ದೈಹಿಕ ಶಿಕ್ಷಣದಲ್ಲಿ ನಾವು ಮುಂಚೂಣಿಯಲ್ಲಿ ಇರಬೇಕೆನ್ನುವ ಆ ಒಂದು ಕ್ರೀಡೆಯ ಯಾರ ಶಿಕ್ಷಕರಿದ್ದಾರೆ ಅವರಿಗೆ ವಿಶೇಷವಾಗಿ ಒಂದು ತರಬೇತಿಯನ್ನು ಕೊಡುವ ಮುಖಾಂತರ ಪುತ್ತೂರು ಪಾಣಾಜಿಯಲ್ಲಿ ಆ ಒಂದು ವ್ಯವಸ್ಥೆಯನ್ನು ನಾವು ಮೊನ್ನೆ ಮಾಡಿಕೊಟ್ಟಿದ್ದೇವೆ. ಮುಖ್ಯವಾಗಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡುವುದು, ಅದು ಮಾತ್ರವಲ್ಲ ವಿದ್ಯಾರ್ಥಿಯಲ್ಲಿ ಆಸಕ್ತಿಯನ್ನು ತೋರುವಂತಹ ವ್ಯವಸ್ಥೆ ಮಾಡಿದ್ದೇವೆ. ಅದು ಮಾತ್ರವಲ್ಲ, ಸ್ವಾತಂತ್ರ್ಯ ದಿನಾಚರಣೆ, ವಿಶೇಷ ಹಬ್ಬಗಳ ದಿನಾಚರಣೆಯನ್ನು ವಿಶೇಷವಾಗಿ ಎಲ್ಲ ಕಡೆ ನಾವು ಆಯೋಜಿಸಿದ್ದೇವೆ. ಅನೇಕ ಚಿಕ್ಕ ಚಿಕ್ಕ ಕಾರ್ಯಗಳಿವೆ, ಅದರಲ್ಲಿ ಮುಖ್ಯವಾಗಿ ಅನೇಕ ಯೋಜನೆಯನ್ನು ಹಮ್ಮಿಕೊಂಡಿದೆ. ಇನ್ನು 73ನೇ ನಮ್ಮ ಈ ಲಯನ್ಸ್ ಕ್ಲಬ್ಬಿನ 2ನೇ ಮನೆ, ಈಗ 1ನೇ ಮನೆ ಈಗ ತಾನೇ ನಾವು 11:30 ಉದ್ಘಾಟನೆ ಮಾಡ್ತೇವೆ. 2ನೇ ಮನೆಗೆ ನಾವು ಒಂದು ಈಗ ತಾನೇ ಅದಕ್ಕೆ ವ್ಯವಸ್ಥೆ ಎಲ್ಲ ಸಿದ್ಧತೆ ಆಗಿದೆ. 2ನೇ ಮನೆ ಆದಷ್ಟು ಶೀಘ್ರದಲ್ಲಿ ನೆರವೇರಿಕ್ಕಿದೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ, ಈಗ ಎಲ್ಲ ಕ್ಲಬ್ಬಿನ ಅದರಲ್ಲಿ ಮುಖ್ಯವಾಗಿ ನಮ್ಮ ಲಯನ್ಸ್ ಕ್ಲಬ್ನ ಪುತ್ತೂರು ಪಾಣಜಿದರ ಎಲ್ಲ ಸದಸ್ಯರಿಗೂ ನಾ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೂ ಕೂಡ ನಿಮ್ಮ ಮುಂದೆ ಕೂಡ ನಿಮ್ಮ ಸಹಕಾರ ಬೇಕಂತೇಳಿ ಕೂಡ ಕೊಡ್ತಾ ಅವಕಾಶಕ್ಕಾಗಿ ಧನ್ಯವಾದ ಅರ್ಪಿಸ್ತೇನೆ. ಪತ್ರಕರ್ತ ಮಿತ್ರರೇ, ವೇದಿಕೆಯಲ್ಲಿ ಉಪಸ್ಥಿತ ನಮ್ಮ ಗೌರವಾನ್ವಿತ ಜಿಲ್ಲಾ ಗವರ್ನರ್ ಅವರೇ, ನಾನು ಪ್ರಶಾಂತ್ ರೈ ಎಂಬ ಮನವಳಿಕೆ ಅಂತ. ಅಲಂಕಾರ ದುರ್ಗಾಂಬ ಇದರ 2023ನೇ ಸಾಲಿನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ. ನಮ್ಮದು ಹೊಸ ಕ್ಲಬ್, ಕಾವು ಕ್ಲಬ್ನ ಒಂದು ನಾಯಕತ್ವದಲ್ಲಿ 2021ನೇ ಇಸವಿಯಲ್ಲಿ ನಮ್ಮ ಕ್ಲಬ್ ಉದ್ಘಾಟನೆಗೊಂಡಿದೆ. ಈಗಾಗಲೇ 2 ವರ್ಷ ಆಯಿತು. ನಮ್ಮದು ಗ್ರಾಮೀಣ ಭಾಗದಲ್ಲಿ ನಾವೊಂದು ಈ ಒಂದು ಲಯನ್ಸ್ ಕ್ಲಬ್ಬನ್ನು, ಯಾಕಂದರೆ ನಾವು ಒಂದು 20 ಸದಸ್ಯರು ಈ ಕ್ಲಬ್ಬಲ್ಲಿ ಈಗ ಸದಸ್ಯತ್ವವನ್ನು ಹೊಂದಿದ್ದೇವೆ. ನಮ್ಮ ಮನೋಭಾವ ಏನಂತ ಹೇಳಿದರೆ, ಸಮಾಜದ ಒಂದು ಋಣ ನಮ್ಮ ಮೇಲೆ ಇರ್ತದೆ. ನಾವು ಎಷ್ಟೇ ದೊಡ್ಡ ಜನಗಳಾದರೂ ಕೂಡ ಸಮಾಜದ ಋಣ ನಮ್ಮ ಮೇಲೆ ಇರ್ತದೆ. ಆ ಸಮಾಜದ ಋಣವನ್ನು ನಾವು ಯಾವ ರೀತಿಯಲ್ಲಿ ಅಳಿಲ ಸೇವೆ ಮಾಡುವ ಮುಖಾಂತರ ತೀರಿಸಬಹುದು ಎಂಬ ಆಲೋಚನೆಯಲ್ಲಿರುವಾಗ, ಲಯನ್ಸ್ ಕ್ಲಬ್ ತನ್ನ ಸೇವಾ ಚಟುವಟಿಕೆಗಳ ಮೂಲಕ ಸಮಾಜಕ್ಕೆ ಸ್ವಲ್ಪವಾದರೂ ಕೆಲಸ ಮಾಡುವ ಒಂದು ಸಂಸ್ಥೆ ಅಂತ ನಾವು ಮನಗಂಡು ಈ ಒಂದು ಕ್ಲಬ್ಬನ್ನು ನಮ್ಮ ಊರಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಸಾಮಾಜಿಕ ನೇತಾರ ಲಯನ್ ದಯಾನಂದ ರೈ ಮನವಳಿಕೆ ಇವರು ಸ್ಥಾಪಕ ಅಧ್ಯಕ್ಷರಾಗಿ ಹೇಮನಾಥ್ ಶೆಟ್ಟಿ ಅವರ ಮುಖಾಂತರ, ಪವನ್ ರಾವ್ರ ಅವರ ಮುಖಾಂತರ ನಮ್ಮ ಕ್ಲಬ್ 9/11/2021 ಉದ್ಘಾಟನೆಗೊಂಡಿರುತ್ತದೆ. ಉದ್ಘಾಟನೆಗೊಂಡ ವರ್ಷವೇ ಹಲವಾರು ಸಾಮಾಜಿಕ, ವಿಶೇಷವಾಗಿ ಆರೋಗ್ಯ ಶಿಬಿರಗಳನ್ನು ಅಲ್ಲಲ್ಲಿ ನಡೆಸಿ ಗ್ರಾಮೀಣ ಭಾಗದ ಜನರಿಗೆ ಅದರ ಪ್ರಯೋಜನ ಸಿಗಬೇಕು. ಯಾಕಂದರೆ ಹಳ್ಳಿಯ ಜನರಿಗೆ ಸ್ವಲ್ಪ ಎಜುಕೇಷನ್ ಎಲ್ಲ ಕಮ್ಮಿ ಇರ್ತದೆ, ಅವರಿಗೆ ತಮ್ಮ ಆರೋಗ್ಯದ ಬಗ್ಗೆ ದೂರಕ್ಕೆ ಹೋಗಿ ತಪಾಸಣೆ ಮಾಡುವಂಥ ಒಂದು ವ್ಯವಸ್ಥೆಗಳಿರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅವರಿಗೆ
ಸಹಾಯವನ್ನು ಕಣ್ಣಿನ ಇದಾಗಲಿ ದಂತ ಚಿಕಿತ್ಸೆ ಯಾವುದಾದರೂ ಅವರಿಗೆ ಮೇಜರ್ ಏನಾದಿದ್ದರೆ ಅಲ್ಲಿಂದ ನಮ್ಮ ಕ್ಲಬ್ಬಿಂದ ಅವರನ್ನು ನೇರವಾಗಿ ಆಸ್ಪತ್ರೆಗೆ ಕಳಿಸಿ ಉಚಿತವಾಗಿ ಕನ್ನಡಕ ವಿತರಣೆ ಮಾಡುವುದಾಗಲಿ ಅಥವಾ ಇತರ ಕ್ಯಾಟ್ರಾಕ್ಟ್ ಕಣ್ಣಿನ ಚಿಕಿತ್ಸೆ ಮಾಡುವುದಾಗಲಿ ಇದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಈ ವರ್ಷದ ನಮ್ಮ ಗವರ್ನರ್ ಅವರು ಹೇಳಿದ ಹಾಗೆ ಬಿ ಕೈಂಡ್ ಅಂದರೆ ದಯಾಳುಗಳಾಗಿರಿ ಅಂತ ಅವರು ಹೇಳಿದರು. ಈಗ ಅದರ ಪರವಾಗಿ ವಿಶೇಷವಾಗಿ ನಾನು ಜುಲೈ 1 ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಈಗಾಗಲೇ 6 ಆಗ್ತಾ ಬಂತು. ಈ 6 ಈಗಾಗಲೇ ನಾವು 6 ಆರೋಗ್ಯ ಶಿಬಿರಗಳನ್ನು ನಡೆಸಿದ್ದೇವೆ. ಮುಖ್ಯವಾಗಿ 21/7/23 ಉಚಿತ ನೇತ್ರ ಚಿಕಿತ್ಸಾ ಮತ್ತು ಕನ್ನಡಕ ವಿತರಣಾ ಕಾರ್ಯಕ್ರಮವನ್ನು ನಾವು ಇಚ್ಚಲಂಪಾಡಿ ಶಾಲೆಯಲ್ಲಿ ಆಯೋಜಿಸಿದ್ದೇವೆ. ಸುಮಾರು 200 ಪ್ರಥಮ ಒಂದು ಆರೋಗ್ಯ ಶಿಬಿರದಲ್ಲಿ ಪ್ರಯೋಜನವನ್ನು ಪಡ್ಕೊಂಡಿರ್ತಾರೆ. ಅದರ ನಂತರ 24/9 ಶಾಂತಿನಗರ ಒಂದು ಗ್ರಾಮೀಣ ಭಾಗ ಅದು, ಅಲ್ಲಿ ಹೆಚ್ಚಾಗಿ ಬಸ್ಸಿನ ವ್ಯವಸ್ಥೆ ಕೂಡ ಇಲ್ಲ. ಅಲ್ಲಿ ಕೂಡ ನಾವು ಅಲ್ಲಿಯ ಒಂದು ಯುವಕ ಮಂಡಲದ ಸಹಯೋಗದಿಂದ ಶಿಬಿರವನ್ನು ನಡೆಸಿರ್ತೇವೆ. ಇದರಲ್ಲಿ ಸಾಧಾರಣ 125 ಪ್ರಯೋಜನವನ್ನು ಪಡೆದು ತುಂಬ ನಿಜವಾಗಿ ಅವರಿಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ಇಂಥ ಒಂದು ಶಿಬಿರಗಳು ನಡೆದ ಕಾರಣ ನಮ್ಮ ಆರೋಗ್ಯವನ್ನು ಸುಧಾರಿಸಲು ಸಾಧ್ಯ ಆಗುತ್ತೆ ಅಂತ ಅವರು ಧನ್ಯವಾದಗಳನ್ನು ಕೂಡ ತಿಳಿಸಿರ್ತಾರೆ. ಆನಂತರ 29/10/23 ನಾವು ಹಳೆನೇರಿಂಕಿ ಶಾಲೆಯಲ್ಲಿ ಒಂದೇ ದಿನ 2 ಒಂದು ದಂತ ಚಿಕಿತ್ಸಾ ಶಿಬಿರ ಮತ್ತೊಂದು ಜನರಲ್ ವೈದ್ಯಕೀಯ ಶಿಬಿರವನ್ನು ನಡೆಸಿದ್ದೇವೆ. ಸುಮಾರು 200 ಹೆಚ್ಚಿನ ಫಲಾನುಭವಿಗಳು ಇದರ ಪ್ರಯೋಜನವನ್ನು ಪಡ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ 31/10 ಶಿಶಿಲ ತೀರಾ ಗ್ರಾಮೀಣ ಭಾಗ ಬೆಳ್ತಂಗಡಿ ತಾಲೂಕಿನ ಶಿಶಿಲದಲ್ಲಿ ನಾವು ಆರೋಗ್ಯ ಶಿಬಿರವನ್ನು ಅಲ್ಲಿಯ ಒಂದು ಆನಂದಾಶ್ರಮದ ಮುಖಾಂತರ ನಡೆಸಿ 137 ಸದಸ್ಯರು ಅದರ ಪ್ರಯೋಜನವನ್ನು ಪಡ್ಕೊಂಡಿರ್ತಾರೆ. 28/11 ಪಡುಬಿಟ್ಟು ಶಾಲೆ ನೆಲ್ಯಾಡಿಯಿಂದ ಸ್ವಲ್ಪ ಒಳಗೆ ಬಲ್ಯ ರೋಡಲ್ಲಿ ಬರ್ತದೆ, ನೇತ್ರ ಚಿಕಿತ್ಸಾ ಶಿಬಿರವನ್ನು ನಡೆಸಿರ್ತೇವೆ. ಕನ್ನಡಕ ವಿತರಣೆಯನ್ನು ನಮ್ಮ ಪ್ರಾಯೋಜಕದಲ್ಲಿ ನಡೆಸಿರ್ತೇವೆ. ಸುಮಾರು 157 ಈ ಒಂದು ಶಿಬಿರದ ಪ್ರಯೋಜನವನ್ನು ಪಡ್ಕೊಂಡಿರ್ತಾರೆ. ಮುಂದಕ್ಕೆ ನಾವು ಇನ್ನೂ ಇದನ್ನೊಂದು ಒಂದು ದಯಾಳುಗಳಾಗಿರಿ ಎಂಬ ನಮ್ಮ ಗವರ್ನರ್ ಅವರ ಸ್ಲೋಗನ್ ಅನ್ನು ಇನ್ನೂ ಕೂಡ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು. ಹಾಗಾಗಿ ಈಗಾಗಲೇ 7 ಜನವರಿ 7 ಕೊಯ್ಲದಲ್ಲಿ ಒಂದು ಬೃಹತ್ ಶಿಬಿರವನ್ನು ನಾವೇ ಗ್ರಾಮ ಪಂಚಾಯತ್ನ ಒಂದು ಅವರ ಒಂದು ಕೇಳಿಕೆಯ ಮೇರೆಗೆ ನಾವಲ್ಲಿ ನಡೆಸ್ತಾ ಇದ್ದೇವೆ. ಬಹುಶಃ ಹೆಚ್ಚಿನ ಜನರು ಇದರ ಚಿಕಿತ್ಸೆಯನ್ನು ಪಡೀಲಿಕ್ಕೆ ಉತ್ಸುಕರಾಗಿದ್ದಾರೆ. ಅದೇ ರೀತಿಯಲ್ಲಿ ಜನವರಿ 1 ಅಲಂಕಾರ್ನಲ್ಲಿ ಒಂದು ಒಳ್ಳೆಯ ಶಿಬಿರವನ್ನು ನಡೆಸುವರಿದ್ದೇವೆ. ಅದಲ್ಲದೆ ಕೇವಲ ಆರೋಗ್ಯ ಶಿಬಿರ ಮಾತ್ರ ಅಲ್ಲ, ಕಾರ್ಗಿಲ್ ದಿವಸದ ಒಂದು ನೆನಪಿನಾರ್ಥವಾಗಿ ನಾವು 2 ನಿವೃತ್ತ ಸೈನಿಕರಿಗೆ ನಮ್ಮ ಮಾಸಿಕ ಸಭೆಯಲ್ಲಿ ನಾವು ನಮ್ಮ ಗೌರವವನ್ನು ಅರ್ಪಿಸಿದ್ದೇವೆ, ಸನ್ಮಾನ ಮಾಡಿದ್ದೇವೆ. ಇನ್ನು ಮುಂದಕ್ಕೆ 1 ನಮ್ಮ ಯುವಕರಿಗೆ ಪ್ರಯೋಜನ ಆಗಬೇಕು. ಯಾಕಂದರೆ ವೃತ್ತಿಪರ ಒಂದು ಕೋರ್ಸ್ ವಾಟ್ ಆಫ್ಟರ್ PUC ಅಂತ ಹೇಳುವಾಗ ಅವರಿಗೆ ಮುಂದೆ ಯಾವ ಕೋರ್ಸನ್ನು ಮಾಡಲಿಕ್ಕೆ ವಿಪುಲವಾದ ಅವಕಾಶ ಇದೆ ಎಂಬ ಬಗ್ಗೆ ನಾವು ಈಗಾಗಲೇ ವಿದ್ಯಾಮಾತಾ ಅಕಾಡೆಮಿಯ ಭಾಗ್ಯಶ್ರೀ ಅವರನ್ನು ಈಗಾಗಲೇ ಸಂಪರ್ಕಿಸಿ ಅವರ ಒಂದು ದಿನಕ್ಕಾಗಿ ಕಾಯ್ತಾ ಇದ್ದೇವೆ. ಅಲಂಕಾರ್ನಲ್ಲಿ PUC ವಿದ್ಯಾರ್ಥಿಗಳನ್ನು ಆಹ್ವಾನಿಸಿ ನಾವೊಂದು ವೃತ್ತಿಪರ ಕೋರ್ಸಿನ ಬಗ್ಗೆ ಒಂದು ಪರಿಣಾಮಕಾರಿಯಾದಂಥ ಒಂದು ಶಿಬಿರವನ್ನು ನಡೆಸುವ ಬಗ್ಗೆ ಈಗಾಗಲೇ ತಯಾರಿಯನ್ನು ನಡೆಸಿದ್ದೇವೆ. ಈ ರೀತಿಯಲ್ಲಿ ಲಯನ್ಸ್ ಕ್ಲಬ್ ಮೂಲಕ, ಯಾಕಂದರೆ ನಮಗೆ ಬೇರೆ ಅವಕಾಶ ಸಿಗುವುದಿಲ್ಲ, ಲಯನ್ಸ್ ಕ್ಲಬ್ ಮೂಲಕವೇ ಇಂಥ ಹಲವಾರು ಕಾರ್ಯಕ್ರಮವನ್ನು ನಾವು ನಡೆಸಿ ಗ್ರಾಮೀಣ ಭಾಗದ ಜನರಿಗೆ ಲಯನ್ಸ್ ಕ್ಲಬ್ ಮೂಲಕ ಲಯನ್ಸ್ ಕ್ಲಬ್ ಅಂದರೆ ಏನು, ಅದರ ಸೇವಾ ಚಟುವಟಿಕೆಗಳು ಯಾವ ರೀತಿ ಆಗ್ತಾ ಇದ್ದಂತೆ ಪರಿಚಯಿಸುವುದರ ಮೂಲಕ ನಮ್ಮ ಒಂದು ಸೇವಾ ಚಟುಗಳನ್ನು ನಡೆಸಲಿಕ್ಕೆ ಉತ್ಸುಕರಾಗಿದೆ ಅಂತ ನಮ್ಮಲ್ಲಿ ಪತ್ರಕರ್ತರಲ್ಲಿ ವಿನಂತಿಯನ್ನು ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೇಳಿಕೆಯನ್ನು ತಾವು ಪ್ರಚಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮನ್ನು ಕೇಳ್ತಾ ಉಪಸ್ಥಿತರಂತ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮುಗಿಸ್ತೇನೆ. ಸಮಾರಂಭದ ವೇದಿಕೆಯಲ್ಲಿರುವ ನಮ್ಮ ನೆಚ್ಚಿನ ಗವರ್ನರ್ ಡಾಕ್ಟರ್ ಮೆಲ್ವಿನ್ ಡಿಸೋಜ PMGF ಮೂರು ಕ್ಲಬ್ಬಿನ 3 ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರುಗಳೇ ಹಾಗೂ
ಉಪಸ್ಥಿತರಿರುವ ವಿವಿಧ ಪತ್ರಿಕಾ ಮಾಧ್ಯಮದ ಮಿತ್ರರೇ, ನಾನು ಲಯನ್ಸ್ ಕ್ಲಬ್ ಪುತ್ತೂರದ ಮುತ್ತು ಇದರ 2023 ಸಾಲಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. 2020 ಕೊರೋನಾ ಸಂದರ್ಭದಲ್ಲಿ, ಸಂಕಷ್ಟದ ಸಂದರ್ಭದಲ್ಲಿ ಆಗ PDG ಆಗಿದ್ದ ಡಾಕ್ಟರ್ ಗೀತ್ ಪ್ರಕಾಶ್ ಅವರ ಮಾರ್ಗ ನೇತೃತ್ವದಲ್ಲಿ ನಮ್ಮ ಕ್ಲಬ್ ಉದಯವಾಯಿತು. ಇಂದು 3 ವರ್ಷಗಳು ಕಳೆದಿವೆ. ಪ್ರಥಮ ವರ್ಷದ ಅಧ್ಯಕ್ಷರಾಗಿ ಲ್ಯಾನ್ಸಿ ಮಸ್ಕರನ್ಯಾಸ್ ಅವರು ಕ್ಲಬ್ಬನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗಿದ್ದಾರೆ. ಆಗ ಕೊರೋನಾ ಸಂದರ್ಭದಲ್ಲಿ ನಮ್ಮ ಈಗಿನ ಕಾರ್ಯದರ್ಶಿಗಳಾದ ಮೋಹನ್ ನಾಯ್ಕ್ ಅವರು ಸುಮಾರು 50,000 ಮಿಕ್ಕಿ ಕೊರೋನಾ ಕಿಟ್ಟನ್ನು ಬಡ ಜನರಿಗೆ ಅವರ ಮನೆಗೆ ತೆರಳಿ ಹಸ್ತಾಂತರಿಸಿರುವುದು ನಮಗೆ ಈಗ ಗಮನಕ್ಕೆ ಬಂದಿರುತ್ತದೆ. ಹಾಗೆಯೇ 2ನೇ ಅವಧಿಗೆ ಕೇಶವ ಬೆದ್ರಾಳ್ ಅವರು ಅತ್ಯಂತ ಯಶಸ್ವಿಯಾಗಿ ನಮ್ಮ ಕ್ಲಬ್ಬನ್ನು ಮುನ್ನಡೆಸಿಕೊಂಡು ಹೋಗಿದ್ದಾರೆ. ಅವರ ಅವಧಿಯಲ್ಲಿ 3 ಆರ್ಥಿಕವಾಗಿ ಹಿಂದುಳಿದ ಸಂಕಷ್ಟದಲ್ಲಿರುವ 3 ಬಡ ಜನರ ಮನೆಗೆ ಉಚಿತವಾಗಿ ವಿದ್ಯುತ್ ಸಂಪರ್ಕವನ್ನು ನೀಡಿ ನಾವು ಲಯನ್ ಜ್ಯೋತಿ ಎಂಬ ಹೊಸ ಕಾರ್ಯಕ್ರಮವನ್ನು ಈ ಮೂಲಕ ಹಮ್ಮಿಕೊಂಡಿದ್ದೇವೆ. ಅವರ ಅವಧಿಯಲ್ಲಿ ಇಲ್ಲಿ KSRT ಬಸ್ಸ್ಟ್ಯಾಂಡ್ ಎದುರುಗಡೆ ಇರುವ ರಿಕ್ಷಾ ಚಾಲಕರಿಗೆ ಅವರ ಸಮಸ್ಯೆಗಳಿಗೆ ಅವರ ಮನವಿಗೆ ಸ್ಪಂದಿಸಿ ಅಲ್ಲಿ ರಿಕ್ಷಾ 150,000 ವೆಚ್ಚದಲ್ಲಿ ರಿಕ್ಷಾ ತಂಗುದಾಣವನ್ನು ನಿರ್ಮಿಸಿ ಅವರಿಗೆ ಸಹಕಾರವನ್ನು ನೀಡಿದ್ದೇವೆ. ಅದು ಒಂದು ನಮ್ಮ ಲಯನ್ಸ್ ಕ್ಲಬ್ ಪುತ್ತೂರದ ಮುತ್ತು ಇದರ ಒಂದು ಶಾಶ್ವತ ಯೋಜನೆ ಎಂದು ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವರ ಅವಧಿಯಲ್ಲಿ ಟಾಪ್ 10ನಲ್ಲಿ 7ನೇ ಸ್ಥಾನವು ನಮಗೆ ಜಿಲ್ಲಾ ಪ್ರಶಸ್ತಿ ಕಾರ್ಯಕ್ರಮ ಸಕಲೇಶ್ವರದಲ್ಲಿ ನಡೆದ ಕೃತಜ್ಞತಾ ಕಾರ್ಯಕ್ರಮದಲ್ಲಿ ನಮಗೆ ಲಭಿಸಿರುತ್ತದೆ. ಈಗಲೂ ಸಹ ನಾವು ಟಾಪ್ 10ನಲ್ಲಿ ಸರ್ವಿಸ್ ಆಕ್ಟಿವಿಟಿಯಲ್ಲಿ ಟಾಪ್ 10ನಲ್ಲಿ ಈಗ ಸಹ ನಮ್ಮ ಹೆಸರು ಈಗ ಇದೆ. ಬಿಲೋ 5 ವರ್ಷದ ಕೆಳಗಿನ ಕ್ಲಬ್ಬಿನ ಕ್ಯಾಟಗರಿಯಲ್ಲಿ ಈಗ ಸಹ ನಾವು ಟಾಪ್ 10ನಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇನೆ. ಸುಮಾರು 25 ವರ್ಷಗಳಿಂದ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಪುತ್ತೂರು ವರ್ತಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಮತ್ತು ಚೈತನ್ಯ ಮಿತ್ರ ಒಂದು ರಿಜಿಸ್ಟರ್ಡ್ ಪಡೆಯಲು ಪುತ್ತೂರು ಇದರ ಸಾಮಾಜಿಕ ಸೇವಾ ಸಂಸ್ಥೆ ಇದರಲ್ಲಿ ಅಧ್ಯಕ್ಷರಾಗಿ ದುಡಿದ ಅನುಭವ ಇದೆ. ನಂತರದ ದಿನಗಳಲ್ಲಿ ನನಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಸೇರಬೇಕು, ಆ ಮೂಲಕ ನನಗೆ ಸೇವೆಯನ್ನು ಮಾಡಬೇಕು, ಜನರಿಗೆ ಸೇವೆಯನ್ನು ನೀಡಬೇಕು ಎಂಬ ಒಂದು ಆದೇಶದಿಂದ ಎಂಬ ಒಂದು ಉತ್ಸುಕತೆಯಿಂದ ಲಯನ್ಸ್ ಕಾವು ಯಮನ ಶೆಟ್ಟಿ ಅವರ ಮಾರ್ಗದರ್ಶನದಂತೆ ಅವರ ವಿಚಾರಧಾರೆಗಳು, ಅವರ ದೂರದೃಷ್ಟಿಯ ಚಿಂತನೆಗಳು ನನಗೆ ಬಹಳಷ್ಟು ಪ್ರೇರಣೆ ನೀಡಿದವು. ಆದ ಕಾರಣ ಅವರ ಮಾರ್ಗದರ್ಶನದಂತೆ ನಾನು 2021 ಲಯನ್ಸ್ ಕ್ಲಬ್ಗೆ ಸೇರಿದ್ದೇನೆ. ನಂತರ ಸೇರಿದ 2ನೇ ವರ್ಷದಲ್ಲಿ 2023 ಅಧ್ಯಕ್ಷನಾಗಿ ನಾನು ಅಧಿಕಾರವನ್ನು ಸ್ವೀಕರಿಸಿ ಕ್ಲಬ್ಬನ್ನು ಮುನ್ನಡೆಸಿಕೊಂಡು ಹೋಗ್ತಿದ್ದೇನೆ. ಈಗ ಒಟ್ಟು ನಮ್ಮ ಸದಸ್ಯರ ಸಂಖ್ಯೆ 20 ಇರುತ್ತದೆ. ಇವತ್ತು ಒಂದು ಹೊಸ ಸದಸ್ಯರನ್ನಾಗಿ ನಾವು ಸೇರ್ಪಡೆಗೊಳಿಸಲಿದ್ದೇವೆ. ನಮ್ಮ ಈ ಕ್ಲಬ್ಬಿನಲ್ಲಿ ವಿಶೇಷವಾಗಿ ಮೊದಲಿಂದಲೂ ಲಯನ್ಸ್ ಕ್ಲಬ್ ಅಂತ ಹೇಳಿದ್ರೆ ಒಂದು ಶಿಕ್ಷಕರ ವಿಶೇಷ ಮಾನ್ಯತೆ ಇರುತ್ತದೆ. ನಮ್ಮ ಇಂಟರ್ನ್ಯಾಷನಲ್ ಅಧ್ಯಕ್ಷರು ಡಾಕ್ಟರ್ ಪಟ್ಟಿ ಹಿಲ್ ಅವರು ಉಪನ್ಯಾಸಕರು, ನಮ್ಮ ನೆಚ್ಚಿನ ಜಿಲ್ಲಾ ಗವರ್ನರ್ ಕೂಡ ಉಪನ್ಯಾಸರಾಗಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ವಲಯದ ZC ಅವರು ವಿನ್ನಿ ಮಸ್ಕನಸ್ ಅವರು ಕೂಡ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾರೆ. ಈಗ ನಮ್ಮಲ್ಲಿ ಲಯನ್ ಪ್ರೇಲತಾ ಡಿಸಿಲ್ವರ್ ಅವರು ಅಂದ ನಮ್ಮ ಆಸಿ ಅವರ ಧರ್ಮಪತ್ನಿ ಅವರು ಶಿಕ್ಷಕರಾಗಿದ್ದಾರೆ. ಈಗ ಇವತ್ತು ನಾವು ವೇದಾವತಿ ಟೀಚರ್ ಅಂತ ಅವರನ್ನು ಕ್ರೀಡಾ ಸಾಧಕಿ ಹಾಗೂ ಹಲವಾರು ಕ್ಷೇತ್ರಗಳ ಸೇವೆ ಸಲ್ಲಿಸಿರುವ ಒಬ್ಬ ಮಾನೆಯರನ್ನು, ನಿವೃತ್ತ ಶಿಕ್ಷಕರನ್ನು ಕೂಡ ಇವತ್ತು ನಮ್ಮ ಸದಸ್ಯರಾಗಿ ಸೇರ್ಪಡೆಗೊಳ್ಳಲಿದ್ದ ಇವರ ಗವರ್ನರ್ ಉಪಸ್ಥಿತಿಯಲ್ಲಿ ನಾವು ಇವತ್ತು ಸೇವೆ ಸಲ್ಲಿಸಿದ್ದಾರೆ. ಇವರು ಸ್ಕೌಟ್ ಮತ್ತು ಗೈಡಲ್ಲಿ ಕೂಡ ALT ಪದವಿಯನ್ನು ಪಡೆದಿದ್ದು ತಾಲೂಕು ಮತ್ತು ರಾಜ್ಯ ಅಂತಾರಾಷ್ಟ್ರೀಯ ಜಾಂಬೂರುಗಳಲ್ಲಿ ಭಾಗವಹಿಸಿ ಮಕ್ಕಳಲ್ಲಿ ಶಿಸ್ತು ಮತ್ತು ದೇಶಪ್ರೇಮವನ್ನು ಮೂಡಿಸುತ್ತಿದ್ದು ಪ್ರಸ್ತುತ ಸೇವೆಯಿಂದ ನಿವೃತ್ತಿಯಾದರೂ ಸಮಾಜ ಸೇವೆಯಲ್ಲಿ ತನ್ನ ತೊಡಗಿಸಿಕೊಂಡಿದ್ದು ಎಂಬ ವಿಷಯವನ್ನು ಅರಿತುಕೊಂಡು ಇವರನ್ನು ನಮ್ಮ ಸದಸ್ಯರನ್ನಾಗಿ ಸೇರಿಕೊಂಡು ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಹಾಗೆ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ದಕ್ಷಿಣ ಕೊರಿಯಾದಲ್ಲಿ ನಡೆಯುವ 25ನೇ ವಿಶ್ವ ಸ್ಕೌಟ್ ಜಾಂಬೂರಿಯಲ್ಲಿ ತೆರಳುವ 25 ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಲಯನ್ ಸೇವಾ ಸದನದಲ್ಲಿ ಕಾರ್ಗಿಲ್ ವಿಜಯ ದಿವಸ ಅವರನ್ನು ಗೌರವಾರ್ಪಣೆ ಸಲ್ಲಿಸಿ ಕೊಟ್ಟಿದ್ದೇವೆ. ಹಾಗೆ 25 ಆಗಸ್ಟ್ 2023 ಸರ್ಕಾರಿ ಉನ್ನತೀಕರಣದ ಕರೆಸಿದ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ ಇಲ್ಲಿ ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ವನಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸುವುದರೊಂದಿಗೆ 100 ಹೂವು ಹಣ್ಣಿನ ಹಾಗೂ ಔಷಧೀಯ ಗಿಡಗಳನ್ನು ವಿದ್ಯಾರ್ಥಿಗಳಿಗೆ ನೀಡುವುದರ ಮೂಲಕ ಒಂದು ಮಾದರಿಯಾಗಿ ಸಂಸ್ಥೆಯಾಗಿ ನಿರ್ಮಾಣ ಆಗಿದ್ದೇವೆ. 2023 ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಇದರ ಆಶ್ರಯದಲ್ಲಿ ಇತಿಹಾಸ ಪ್ರಸಿದ್ಧ ಪುತ್ತೂರು ಗಾಂಧಿ ಕಟ್ಟೆಯಲ್ಲಿ ಗಾಂಧಿ ಪ್ರತಿಮೆಗೆ ಹಾರ ಹಾಕಿ ಹೂ ಕ್ಲಬ್ಬಿನ ವತಿಯಿಂದ ನಮನ ಸಲ್ಲಿಸಲಾಯಿತು. 2023 ವಿಕಲಚೇತನ ಕದಿಲದ ಅನೀಫ್ ಎಂಬರಿಗೆ ವೈದ್ಯಕೀಯ ವೆಚ್ಚ 10,000 ರೂಪಾಯಿ ಮತ್ತು ಒಂದು ವೀಲ್ ಚೇರ್ ಅನ್ನು ಲಯನ್ ಕಾವು ಯಮನ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಯುವ ನಾಯಕ ಫಾರೂಕ್ ಪಾರಭೈ ಪ್ರಾಯೋಜಕತ್ವದಲ್ಲಿ ಸಂತ್ರಸ್ತರ ಮನೆಗೆ ತೆರಳಿ ಹಸ್ತಾಂತರಿಸಲಾಯಿತು. 30/10/2023 ಮಧುಮೇಹ ಪೀಡಿತ ನೆಲ್ಲಿಕಟ್ಟೆ ನಿವಾಸಿ ರಾಜೀವ್ ಎಂಬವರ ಮನೆಗೆ ಮನವಿಯ ಮೇರೆಗೆ ರೂ 13,000 ಮೌಲ್ಯದ ಒಂದು ವೀಲ್ ಚೇರ್ ಅನ್ನು ಅವರ ಮನೆಗೆ ತೆರಳಿ ಹಸ್ತಾಂತರಿಸಲಾಯಿತು. ಲಯನ್ ಕಾವು ಹೇಮನಾಥ್ ಶೆಟ್ಟಿ ಅವರು ಲ್ಯಾನ್ಸಿ ಮಸ್ಕರನ್ಯಾಸ್ ಅವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಆಯ್ತು.
ಅಂಗವಿಕಲ ವ್ಯಕ್ತಿ ಕೌಕರಾಡಿ ಯಲಸ್ಗಂಡೆ ಅವರಿಗೆ 1200 ರೂಪಾಯಿ ಮೌಲ್ಯದ ಎಲ್ಬೋ ಕ್ರಚಸ್ಮನ್ನು ನಾವು ನೀಡಿರುತ್ತೇವೆ. ಹಾಗೆ ಲಯನ್ಸ್ ಕ್ಲಬ್ ಪುತ್ತೂರು ಕಾವು ಇವರ ಸಹಕಾರದಿಂದ ಪುತ್ತೂರು ಬಂಟರ್ ಭವನದಲ್ಲಿ ಪರ್ಸನಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನು ಸುಮಾರು 200 ವಿದ್ಯಾರ್ಥಿಗಳಿಗೆ ರಾಮಕೃಷ್ಣ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ನುರಿತ ತರಬೇತಿ ದರ ನೀಡಿದ್ದೇವೆ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕೋಟ್ ರಸ್ತೆ ಇಲ್ಲಿ ವಿ ಕೇರ್ ಲ್ಯಾಬ್ ಅವರ ಸಹಭಾಗಿತ್ವದಲ್ಲಿ ಉಚಿತ ಬಿಪಿ ಮತ್ತು ಬ್ಲಡ್ ಶುಗರ್ ಕ್ಯಾಂಪನ್ನು 2 ದಿವಸಗಳ ಒಟ್ಟಿಗೆ ನಡೆಸಿ ಸುಮಾರು 400 ಜನರ ಫಲಾನುಭವಿಗಳು ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದಿದ್ದಾರೆ. 3500 ಮೌಲ್ಯದ ಬ್ಲಡ್ ಶುಗರ್ ಸ್ಟ್ರಿಪ್ ಅನ್ನು ಪ್ರಾಯೋಜಕರಾಗಿ ಅಧ್ಯಕ್ಷರು ಸಹಕರಿಸಿದ್ದಾರೆ. ಸ್ಪಂದನ ಸಹಾಯ ನಿಧಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇವರ ನೆರವಿನಸ್ಥ ಕಾರ್ಯಕ್ರಮದಲ್ಲಿ ನಾವು ಸೇರಿಕೊಂಡು ಬಡ ಕ್ಯಾನ್ಸರ್ ಮಧುಮೇಹ ರೋಗ ಸುಮಾರು 40 ಜನ ರೋಗಿಗಳಿಗೆ 1 ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಸಾಮಗ್ರಿ ಕಾರ್ಯಕ್ರಮವನ್ನು ನಾವು ನೀಡಿದ್ದೇವೆ. ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ವಿಶೇಷವಾಗಿ ಇವತ್ತು ಪುತ್ತೂರು ಕಾವು ಲಯನ್ಸ್ ಕ್ಲಬ್ ಸಂಸ್ಥೆಗೆ ಮತ್ತು ಪುತ್ತೂರು ಕಾವು ಸಂಸ್ಥೆಯ ಮೂಲಕ ಪ್ರವರ್ತಿಸಲ್ಪಟ್ಟಂಥ ಪುತ್ತೂರು ಪಾನಾಜೆ, ಆಲಂಗಾರ ದುರ್ಗಾಂಬ, ಪುತ್ತೂರದ ಮುತ್ತು ಲಿಯೋ ಕ್ಲಬ್ಗಳಿಗೆ ಈ ಒಂದು ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿಯ ಶುಭ ಸಂದರ್ಭದಲ್ಲಿ ನಾವು ಒಂದಷ್ಟು ನಮ್ಮ ಈ ತನಕ ಮಾಡಿದಂಥ ಸೇವೆಗಳ ಬಗ್ಗೆ ವಿವರಣೆ ನೀಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ವಿಶೇಷವಾಗಿ 2019 ಕಾವು ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪನೆಯಾದಂಥ ಪುತ್ತೂರದ ಕಾವು ಲಯನ್ಸ್ ಸಂಸ್ಥೆ ಅನೇಕ ಅಭಿವೃದ್ಧಿ ಕೆಲಸದೊಂದಿಗೆ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಬಂದಿದೆ. ತದನಂತರ ದಿನಗಳಲ್ಲಿ ಪುತ್ತೂರು ಕಾವಿನಲ್ಲಿ ಒಂದು ಮೆಡಿಕಲ್ ಲ್ಯಾಬನ್ನು ಸುಮಾರು 10 ಲಕ್ಷದ ಬಜೆಟ್ನ ಅನುದಾನದಲ್ಲಿ ಲ್ಯಾಬನ್ನು ಉದ್ಘಾಟನೆಗೊಳಿಸಿ ಸಾರ್ವಜನಿಕರಿಗೆ ಅದನ್ನು ಉಪಯೋಗಪಡಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಬಂದಿದೆ. ಅದರ ಜೊತೆಯಲ್ಲಿ ಅನೇಕ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡ್ತಾ ನಮ್ಮ ಲಯನ್ಸ್ ಸಂಸ್ಥೆಯ ಕ್ಯಾಲೆಂಡರ್ ಈವೆಂಟ್ ಏನಿದೆ ಅದನ್ನೇ ಎಲ್ಲವನ್ನು ಚಾಚು ತಪ್ಪದೆ ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡು ಬರುವುದರತಿ ಒಂದಿಗೆ ನಾವು ಈ ವರ್ಷ 2023-24 ಸಾಲಿನ ನೂತನ ಅಧ್ಯಕ್ಷನಾಗಿ ನನ್ನನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಇವತ್ತು ಜೂನ್ನಿಂದ ಕಾರ್ಯಗತಗೊಳಿಸಲಿಕ್ಕೆ ಪ್ರಾರಂಭಿಸಿದ್ದೇವೆ. ಆರಂಭದ ದಿನಗಳಲ್ಲೇ ನಮ್ಮ ನೂತನ ಶಾಸಕರಿಗೆ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ಅದರ ಜೊತೆಯಲ್ಲಿ ಸರ್ಕಾರದಿಂದ ಒದಗಿಸುವಂಥ ಅನೇಕ ಭಾಗ್ಯಗಳ ಒಂದು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಲ್ಲಿ ಒಂದು ಸೇವಾ ಕೇಂದ್ರವನ್ನು ತೆರೆದು ಅದರ ಮೂಲಕ ಸಾರ್ವಜನಿಕರ ಸದುಪಯೋಗಗೊಳಿಸುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ಸೇವಾ ಸಿಂಧು ಕಚೇರಿಯನ್ನು ಉದ್ಘಾಟನೆಗೊಳಿಸಿ ಎಲ್ರಿಗೂ ಅದರ ಪ್ರಯೋಜನ ಸಿಗುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿ ನಮಗೆ ನಮ್ಮ ಟ್ರಸ್ಟ್ ಒಂದು ಉದ್ಘಾಟನೆಗೊಳಿಸಿ ಕಳೆದ ಸಾಲಿನಲ್ಲಿ ಪುತ್ತೂರದ ಕಾವು ಸಂಸ್ಥೆ ಸೇವಾ ಟ್ರಸ್ಟನ್ನು ಈಗಾಗಲೇ ರಿಜಿಸ್ಟರ್ ಮಾಡಿ ಆರಂಭಿಸಿದ್ದೇವೆ. ಅದರ ಮೂಲಕ ನಮಗೆ ಮುಂದಿನ ದಿನಗಳಲ್ಲಿ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಅನುಕೂಲ ಆಗುವಂತೆ ಒಂದು ಜಾಗದ ಅಗತ್ಯ ಇದೆ. ಅದರ ಬಗ್ಗೆ ಗ್ರಾಮ ಪಂಚಾಯತಿ ಮತ್ತು ಶಾಸಕರಿಗೆ ಈಗಾಗಲೇ ಮನವಿ ಸಲ್ಲಿಸಿ ಅದರ ಬಗ್ಗೆ ನಾವು ಜಾಗ ಪಡ್ಕೊಳ್ಳುವಂಥ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ತಾಲೂಕು ಮಟ್ಟದ ಒಂದು ಪಶು ವೈದ್ಯಕೀಯ ಇಲಾಖೆಯ ವತಿಯಿಂದ ನಡೆಯುವಂಥ ಜಾನುಗಾರುಗಳಿಗೆ ಕಾಲು ಬಾಯಿದರೆ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ನಮ್ಮ ಕ್ಲಬ್ಬಿನ ಅಡಿಯಲ್ಲಿ ನಾವು ಲಸಿಕೆಯನ್ನು ನೀಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಅದೇ ರೀತಿ ಬ್ಯಾಂಕ್ ಆಫ್ ಬರೋಡದ ವತಿಯಿಂದ ಪ್ರವೇಶಿಸಲ್ಪಡುವಂಥ ವಿಜಯ ಗ್ರಾಮೀಣ ಪ್ರತಿಷ್ಠಾನದ ಸೇವಾ ಕೇಂದ್ರವನ್ನು ಈಶ್ವರಮಂಗಲ ಮತ್ತು ಕಾವು ಭಾಗದಲ್ಲಿ ನಾವು ಆರಂಭಿಸಿಕೊಂಡಿದ್ದೇವೆ. ಅದರ ಜೊತೆ ಇವತ್ತು ಮುಂದಿನ ದಿನಗಳಲ್ಲಿ IAS IPS ಪರೀಕ್ಷಾ ತರಬೇತಿ ಕಾರ್ಯಾಗಾರವನ್ನು ಸಂತ ಫಿಲೋಮಿನಾ ಕಾಲೇಜಲ್ಲಿ, ಹಾಗೆ ಜೇನು ಕೃಷಿ ಬಗ್ಗೆ, ಪೀಡಿಯಾಟ್ರಿಕ್ ಕ್ಯಾನ್ಸರ್ ಬಗ್ಗೆ ಹಾಗೂ ಇನ್ನಿತರ ಆರೋಗ್ಯ ತಪಾಸಣೆ ಬಗ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸಿ ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಕಳೆದ ಮೊನ್ನೆ ಅತ್ಯಂತ ಯಶಸ್ವಿಯಾಗಿ ನಡೆದಂಥ ಪುತ್ತೂರಿನಲ್ಲಿ ರಾಜ್ಯ ಮಟ್ಟದ 17 ವಯೋಮಾನದ ಕ್ರೀಡಾ ಕಾರಂಜಿ ಒಂದು ಕಾರ್ಯಕ್ರಮದ ಆಶೀರ್ವಾದ ಇರ್ಬೋದು, ಕ್ರೀಡಾ ಜ್ಯೋತಿ ಕಾರ್ಯಕ್ರಮದಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಅತ್ಯಂತ ಯಶಸ್ವಿಯಾಗಿ ಭಾಗವಹಿಸಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ನಾವು 32 ಸದಸ್ಯರನ್ನು ಹೊಂದಿದ್ದು ಇವತ್ತು 3 ಸದಸ್ಯರನ್ನು ವಿಶೇಷವಾಗಿ ಸೇರ್ಪಡೆಗೊಳಿಸುವಂಥ ಉದ್ದೇಶ ಇಟ್ಟುಕೊಂಡು, ಅದರ ಜೊತೆ ನಮ್ಮ ಜಿಲ್ಲಾ ಗವರ್ನರ್ ವಿಶೇಷವಾದಂಥ ಒಂದು ಕಾಣಿಕೆಯಾದಂಥ
ಲಿಯೋ ಅಧ್ಯಕ್ಷೆಯಾದಂಥ ರಂಜಿತಾ ಶೆಟ್ಟಿಯವನ್ನು ಲಿಯೋನ್ ಲಯನ್ ಆಗಿ ಕಾವು ಸಂಸ್ಥೆಯ ಮೂಲಕ ಲಯನ್ಸ್ ಸಂಸ್ಥೆಗೆ ಪಾದಾರ್ಪಣೆಗೊಳ್ಳಲಿಕ್ಕೆ ಅನುಕೂಲತೆ ಮಾಡಿಕೊಟ್ಟದಕ್ಕಾಗಿ ವಿಶೇಷವಾಗಿ ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ ಯುವತವನ್ನು ನಮ್ಮ ಪುತ್ತೂರು ಕಾವು ಲಯನ್ಸ್ ಸಂಸ್ಥೆಗೆ ಸೇರಿಸಿಕೊಳ್ಳುವಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಇವತ್ತಿನ ಗವರ್ನರ್ ಭೇಟಿಯ ಸಂದರ್ಭದಲ್ಲಿ ನಮ್ಮ ಪ್ರಜ್ಞಾ ದೇವರ ಮಕ್ಕಳ ಆಶ್ರಮ ಬಿರುಮಲೆಯಲ್ಲಿ ಒಂದು ದಿನದ ಭೋಜನದ ವ್ಯವಸ್ಥೆ, ಕಾವಿನಲ್ಲಿ ಶಾಸಕರ ಅನುದಾನದ ಜೊತೆಗೆ ನಮ್ಮ ಲಯನ್ ಸಂಸ್ಥೆಯ ಕೊಡುಗೆಯಾಗಿ ಆಟೋ ರಿಕ್ಷಾ ತಂಗುದಾನಕ್ಕೆ ಶಿಲಾನ್ಯಾಸ ಹಾಗೂ ಪೆರ್ನಾಜೆ ಕ್ಲಬ್ಬಿನ ಸ್ವಾಗತ ಫಲಕಕ್ಕೆ ರಿನ್ಯೂವೇಷನ್ ಮಾಡಿ ಪೇಂಟಿಂಗ್ ಮಾಡಿಸುವಂಥ ಅದನ್ನು ಉದ್ಘಾಟನೆಗೊಳಿಸುವಂಥ ಕೆಲಸ, ಅದೇ ರೀತಿ ಇನ್ನೂ ಅನೇಕ ಸಮಾಜಮುಖಿ ಕೆಲಸವನ್ನು ಮಾಡಿಕೊಂಡು ಬರುವಂಥ ಕೆಲಸಗಳಿಗೆ ನಾವು ನಾಂದಿ ಆಗಿದ್ದೇವೆ ಅಂತ ಹೇಳುತ್ತಾ, ವಿಶೇಷವಾಗಿ ನಮ್ಮ ಸಂಸ್ಥೆಯ ಮೂಲಕ ನಮ್ಮ ಪುತ್ತೂರು ಕಾವು ಸಂಸ್ಥೆಯ ಮೂಲಕ ಪ್ರವೇಶಿಸಲ್ಪಟ್ಟಂಥ ನಾಲ್ಕು ಸಂಸ್ಥೆಯನ್ನು ಒಗ್ಗಟ್ಟಿನಲ್ಲಿ ಕೊಂಡು ಹೋಗಿ ಇವತ್ತು ನಾಲ್ಕು ಕ್ಲಬ್ಗಳಿಗೆ ಗವರ್ನರ್ಗಳು ನಾಲ್ಕು ದಿವಸ ಭೇಟಿ ಮಾಡುವಂಥ ಸಮಯವನ್ನು ಉಳಿತಾಯ ಮಾಡಿ ಒಂದೇ ದಿನದಲ್ಲಿ ಆ ಕಾರ್ಯಕ್ರಮವನ್ನು ನಾವೆಲ್ಲ ಅಣ್ಣ ತಮ್ಮಂದಿರು ಲಯನ್ ಸಂಸ್ಥೆಯ ಕುಟುಂಬದ ಸದಸ್ಯರು ಒಗ್ಗಟ್ಟಾಗಿ ಮಾಡುವಂಥದ್ದು ಅತ್ಯಂತ ವಿಶೇಷವಾದ ಕಾರ್ಯಕ್ರಮ ಅಂತೇಳಿ ಭಾವಿಸುತ್ತಾ ಎಲ್ರಿಗೂ ವಿಶೇಷವಾಗಿ ವಂದಿಸುತ್ತಾ ನಿಮ್ಮ ಶುಭಾಶಯವನ್ನು ಕೋರಿಸ್ತಾ ಒಂದು ಮಾತುಕೊಂಡಿಸ್ತೇವೆ. ಜೈ ಹಿಂದ್.